ಪ್ರೀತಿಯ ವಿದ್ಯಾರ್ಥಿನಿಯರೇ ಹಾಗೂ ಪ್ರಿಯ ವೀಕ್ಷಕ ಬಂಧುಗಳೇ, ಈ ಶಾಸನದ ಬಗ್ಗೆ ಶಾಸನದ ಒಂದು ಕೆಲವು ವಿಚಾರಗಳನ್ನು ನಾವು ತಿಳಿದುಕೊಳ್ಳೋಣ. ಕ್ರಿಸ್ತಶಕ 700ರಲ್ಲಿ ರಚಿತವಾದಂತಹ ಒಂದು ಶಾಸನ. ಶ್ರವಣಬೆಳಗೊಳದ ಸುತ್ತಮುತ್ತ ಸುಮಾರು 800 ಶಾಸನಗಳಿವೆ. ಈ ಶಾಸನಗಳು ಹೊಯ್ಸಳರ ಆಳ್ವಿಕೆಯ ಕಾಲದಲ್ಲಿ, ಅಂದರೆ ಕ್ರಿಸ್ತಶಕ 600ರಿಂದ 1830ರ ಅವಧಿಯಲ್ಲಿ ರಚಿಸಲ್ಪಟ್ಟಿವೆ ಅಂತ ತಿಳ್ಕೊಂಡು ಹೇಳ್ಬೋದು. ಪ್ರಸ್ತುತ ನಾನು ಹೇಳುವಂಥ ಈ ಶಾಸನವು 88ನೆಯ ಶಾಸನವಾಗಿದೆ. ಶ್ರವಣಬೆಳಗೊಳ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಬರುವಂತಹ ಒಂದು ಐತಿಹಾಸಿಕ, ಧಾರ್ಮಿಕ, ಆಧ್ಯಾತ್ಮಿಕ ಸ್ಥಳವೇ ಈ ಶ್ರವಣಬೆಳಗೊಳ. ಒಂದು ಕಾಲದಲ್ಲಿ ಶ್ರವಣಬೆಳಗೊಳವು ಜೈನರ ಕಾಶಿ ಎಂದು ಹೇಳಿ ಪ್ರಸಿದ್ಧಿಯನ್ನು ಪಡೆದಿತ್ತು. ಈ ಶಾಸನದ ಪ್ರಮುಖ ವಿಚಾರಗಳನ್ನು ಹೇಳುವುದಾದರೆ, ನಂದಿಸೇನ ಮುನಿಯ ಕುರಿತಾದಂಥ ಈ ಶಾಸನದಲ್ಲಿ ಕಾವ್ಯಶಕ್ತಿಯನ್ನು ಕಾಣುತ್ತೇವೆ, ಅಲಂಕಾರಗಳನ್ನು ಕಾಣುತ್ತೇವೆ. ಹೀಗೆ ಈ ಶಾಸನದಲ್ಲಿ ಕಾವ್ಯಮಯವನ್ನು ನಾವು ವೀಕ್ಷಿಸಬಹುದು, ನೋಡಬಹುದು. ಒಟ್ಟಾರೆಯಾಗಿ ಶ್ರವಣಬೆಳಗೊಳದ ಸುತ್ತಮುತ್ತ ಸಿಗುವಂತಹ ಎಲ್ಲ ಶಾಸನಗಳಲ್ಲಿ ಕಾವ್ಯಶಕ್ತಿ, ಅಲಂಕಾರ, ವ್ಯಾಕರಣ ವಿಚಾರ, ಭಾಷಿಕ ವಿವರಗಳು ಕೂಡ ಅಲ್ಲಿ ನಮಗೆ ಲಭಿಸುತ್ತದೆ. ಹಾಗೆ ಈ ರೀತಿಯಾಗಿರ್ತಕ್ಕಂತಹ ಶ್ರವಣಬೆಳಗೊಳದಂತಹ ಶಾಸನಗಳನ್ನು ನಿಷಿಧಿ ಶಾಸನಗಳು ಅಂತ ತಿಳ್ಕೊಂಡು ಕರಿತೀವಿ. ಈ ನಿಷಿಧಿ ಶಾಸನದ ವಿಶೇಷತೆಯನ್ನು ಹೇಳುವುದಾದರೆ, ಛಂದಸ್ಸಿನಲ್ಲಿ ಈ ಶಾಸನವನ್ನು ಖ್ಯಾತ ಕರ್ನಾಟಕ ವೃತ್ತಗಳು ಅಂತ ಹೇಳ್ತೀವಿ. ಅಕ್ಷರಗಳ ಗಣವನ್ನು ಹೊಂದಿದಂತಹ ಶಾಸನ ಇದು. ಖ್ಯಾತ ಕರ್ನಾಟಕ ವೃತ್ತಗಳು, ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ಅತ್ಯಂತ ದೊಡ್ಡ ವೃತ್ತ ಎನಿಸಿಕೊಂಡಂತಹ 22 ಅಕ್ಷರಗಳನ್ನು ಹೊಂದಿದಂತಹ ಮಹಾಸೃಗ್ಧರಾ ವೃತ್ತದಲ್ಲಿ ಈ ಶಾಸನವು ಬರೆಯಲ್ಪಟ್ಟಿದೆ. ಈ ಶಾಸನದಲ್ಲಿ ಕನ್ನಡ ಶಬ್ದಗಳಿಗಿಂತ ಸಂಸ್ಕೃತ ಶಬ್ದಗಳು ಹೆಚ್ಚಾಗಿವೆ. ಹೀಗೆ ಈ ಶಾಸನದ ಬಗ್ಗೆ ನಾವು ಅತ್ಯಂತ ಪ್ರಮುಖವಾದ ವಿಷಯಗಳನ್ನು ತಿಳಿದುಕೊಂಡೆವು. ಈ ಶಾಸನದ ಒಂದು ವಿಚಾರಗಳನ್ನು ನಾವೀಗ ಅಭ್ಯಾಸವನ್ನು ಮಾಡೋಣ. ಅದಕ್ಕಿಂತ ಪೂರ್ವದಲ್ಲಿ ಈ ಶಾಸನವನ್ನು ನಾನು ಒಂದು ಸಾರಿ ವಾಚನವನ್ನು ಮಾಡ್ತೀನಿ. ಈ ಶಾಸನದ ಇನ್ನೂ ಕೆಲವೊಂದು ವಿಚಾರಗಳನ್ನು ಹೇಳುವುದಾದರೆ, ಶ್ರವಣಬೆಳಗೊಳದ ಜೈನರ ಅತ್ಯಂತ ಪ್ರಾಚೀನ ಮತ್ತು ಪ್ರಸಿದ್ಧ ಪುಣ್ಯಸ್ಥಳವಾಗಿದ್ದು, ಇಲ್ಲಿ ದೊರೆಯುವ ಹೆಚ್ಚಿನ ಶಾಸನಗಳೆಲ್ಲ ಜೈನ ಮುನಿಗಳಿಗೆ ಸಂಬಂಧಿಸಿದ ನಿಷಿಧಿ ಶಾಸನಗಳಾಗಿವೆ. ನಾನು ಈ ಶಾಸನವನ್ನು ಒಂದು ಸಾರಿ ವಾಚನ ಮಾಡಿ ಆನಂತರ ಅದರ ಬಗ್ಗೆ ಇನ್ನೂ ಉಳಿದಂಥ ವಿವರಗಳನ್ನು ಹೇಳುತ್ತೇನೆ. ಈಗ ನಾನು ಶಾಸನವನ್ನು ಒಂದು ಸಾರಿ ವಾಚನ ಮಾಡ್ತಾ ಇದ್ದೇನೆ. ಶ್ರವಣಬೆಳಗೊಳದ ಶಾಸನ. ಶ್ರೀಬಾಳ ಮೇಲ್ದಿಕ್ಕಿ ಮೇಲೆ ಸರ್ಪದ ಮಹಾದಂತಾಗ್ರ ದುಳ್ಸಲ್ವೋಲ್ ಸಾಲಾಂಬಾಲ ತಪೋಗ್ರದಿಂತು ನಡೆದೋಂ 108 ಸಂವತ್ಸರಂ ಕೇಳೈಪಿನ್ ಕಟ ವಪ್ರ ಶೈಲಮಡರಿ ನಮ್ಮ ಕಳಂತೂರನಂ ಬಾಲ್ಯಪೆರ್ಗೂರವಂ ಸಮಾಧಿ ನೆರೆದೋನ್ ನೋಂತೈದು ದೂರ್ಸಿದ್ಧಿಯಾನ್. ಇದು 4 ಸಾಲಿನ ಒಂದು ಶಾಸನದ ಪದ್ಯವನ್ನು ನಾನೀಗ ವಾಚನ ಮಾಡಿದ್ದೇನೆ. ಈಗ 2ನೇ
ಪದ್ಯವನ್ನು ನಾನು ವಾಚನ ಮಾಡ್ತಾ ಇದ್ದೇನೆ. ಸುರಚಾಪಂ ಬೋಲೆ ವಿದ್ಯುಲ್ಲತೆಗಳ ತೆರವೋಲ್ ಮಂಜುವೋಲ್ ತೋರೆ ಬೇಗಂ. ಸುರಚಾಪಂ ಬೋಲೆ ವಿದ್ಯುಲ್ಲತೆಗಳ ತೆರವೋಲ್ ಮಂಜುವೋಲ್ ತೋರೆ ಬೇಗಂ ತಿರುಗುಂ ಶ್ರೀರೂಪಲೀಲಾಧನ ವಿಭವ. ಶ್ರೀರುಗುಂ ಶ್ರೀರೂಪಲೀಲಾಧನ ವಿಭವ ಮಹಾರಾಶಿಗಳ ನಿಲ್ಲವಾರ್ಗಂ. ಮಹಾರಾಶಿಗಳ ನಿಲ್ಲವಾರ್ಗಂ ಪರಮಾರ್ಥಂ ಮೆಚ್ಚೆ ನಾನೀ ಧರಣಿಯುಳಿರವಾನೆಂದು ಸನ್ಯಾಸನಂಗೆ. ಪರಮಾರ್ಥ ಮೆಚ್ಚೆ ನಾನೀ ಧರಣಿಯುಳಿರವಾನೆಂದು ಸನ್ಯಾಸನಂಗೆ. ಸನ್ಯಾಸನಂಗೈದು ಋತ್ಸತ್ವನ್ ಸನ್ಯಾಸಂಗೈದು ಋತ್ಸತ್ವನ್ ನಂದಿಸೇನ ಪ್ರವರ ಮುನಿವರನ್ ದೇವಲೋಕಕ್ಕೆ ಸಂದಾನ್. ಸನ್ಯಾಸಂಗೈದು ಋತ್ಸತ್ವನ್ ನಂದಿಸೇನ ಪ್ರವರ ಮುನಿವರನ್ ದೇವಲೋಕಕ್ಕೆ ಸಂದಾನ್. ಇದು ಎರಡನೇದು. ಈಗ ಇದರ ವಿವರಣೆಯನ್ನು ನಾನು ಕೊಡ್ತಾ ಇದ್ದೇನೆ. ಕಳಂತೂರಿನ ಪೆರ್ಗೂರವ ಮತ್ತು ನಂದಿಸೇನ ಪ್ರವರ ಮುನಿಗಳ ತಪಸ್ಸಿನ ಕಠೋರತೆ ವೈರಾಗ್ಯಗಳು ನಮ್ಮನ್ನು ಆಶ್ಚರ್ಯಚಕಿತಗೊಳಿಸುತ್ತವೆ. ಇಲ್ಲಿ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರು ಹೇಳುವಂತೆ ಇಲ್ಲಿನ ಅಭಿವ್ಯಕ್ತಿಯ ಸೊಗಸು ಮುಂದಿನ ಕನ್ನಡದ ಪ್ರಮುಖ ಕವಿಗಳಾಗಿರ್ತಕ್ಕಂತಹ ಪಂಪ, ದುರ್ಗಸಿಂಹ, ಜನ್ನರಂತಹ ಕವಿಗಳ ಅಭಿವ್ಯಕ್ತಿಯಲ್ಲೂ ಕೂಡ ಅದು ಅನುಕರಣೆಯಾಗಿ ಅದರ ಪರಂಪರೆ ಮುಂದುವರೆದನ್ನು ನಾವು ಗಮನಿಸಬಹುದು. ಪ್ರಸ್ತುತ ಶಾಸನ ಪದ್ಯ ಸಾಹಿತ್ಯದ ದೃಷ್ಟಿಯಿಂದ ಬಹಳ ಮಹತ್ವದ್ದಾಗಿದೆ ಎಂಬುದು ವಿಶೇಷವಾದಂತಹ ಸಂಗತಿ. ಕವಿರಾಜ ಮಾರ್ಗದ ಪೂರ್ವದ ಕನ್ನಡ ಸಾಹಿತ್ಯ ಅಸ್ಪಷ್ಟವಾಗಿರುವ ಹಿನ್ನೆಲೆಯಲ್ಲಿ ಅನಾಮಧೇಯ ಕವಿಗಳ ಶಾಸನ ಪದ್ಯಗಳು ಅಂದಿನ ಕಾವ್ಯ ಮಾದರಿಗೆ ನಿದರ್ಶನವಾಗಿರುವಂತೆ ಕಾವ್ಯ ಸಾಧನೆಯ ದಾಖಲೆಗಳು ಆಗಿವೆ ಎಂಬುದು ಗಮನಾರ್ಹವಾದಂಥದ್ದು. ಪ್ರಿಯ ವಿದ್ಯಾರ್ಥಿಗಳೇ, ಈಗ ನೋಡಿ ನಾನು ಈ ಶಾಸನದ ಒಂದು ಅಂಶವನ್ನು ಹೇಳ್ತಾ ಇದ್ದೀನಿ. ಮೊದಲನೇ ಒಂದು ಶ್ರೀ ಬಾಳ ಮೇಲ್ದಿಕ್ಕಿ ಮೇಲೆ ಸರ್ಪದ ಇದೆಯಲ್ಲ ಅದ್ರ ಬಗ್ಗೆ. ಇಲ್ಲಿ ಶ್ರವಣ ಬೆಳಗೋಳದ ಬೆಟ್ಟದ ಮೇಲೆ ಸುಮಾರು 108 ವರ್ಷಗಳಷ್ಟು ತಪಸ್ಸು ಮಾಡಿದ ಕಳಂತೂರು ಗೊರವನ ಸಾಧನೆ ಅದ್ಭುತವಾದದ್ದು. ಕತ್ತಿಯ ಮೇಲೆ ಬೆಂಕಿಯ ಮೇಲೆ ಮಹಾಸರ್ಪದ ಹಲ್ಲಿನಲ್ಲಿ ಸಲ್ಲುವಂತೆ ಬಿಟ್ಟೂ ಬಿಡದೆ ಉಗ್ರ ತಪಸ್ಸನ್ನು ಆಚರಿಸಿದ ಮುನಿ ಸಮಾಧಿ ಮರಣದಿಂದ ದೊಡ್ಡ ಸಿದ್ಧಿಯನ್ನು ಪಡೆದ ಎನ್ನುವಂಥದ್ದು ಈ ಶಾಸನದ ಸಾರಾಂಶವಾಗಿದೆ. ಕಳಂತೂರಿನ ಒಬ್ಬ ಗೊರವನ ಸಾಧನೆ ಬಗ್ಗೆ ಈ ಮೊದಲನೆಯ 4 ಸಾಲಿನ ಒಂದು ಪದ್ಯದಲ್ಲಿ ನಾವು ನೋಡ್ತೀವಿ. ಸುಮಾರು 108 ವರ್ಷಗಳಷ್ಟು ಉಗ್ರವಾದ ತಪಸ್ಸನ್ನು ಮಾಡಿದ್ದನ್ನು ಈ ಶಾಸನವು ಅತ್ಯಂತ ಸುಂದರವಾಗಿ ಕಾವ್ಯಮಯವಾಗಿ ನಮಗೆ ತಿಳಿಸುತ್ತೆ. ಈಗ ಇಲ್ಲಿ ಕವಿ 3 ಉದಾಹರಣೆಗಳನ್ನು, ಉಪಮೇಯಗಳನ್ನು ಬಳಸಿದ್ದನ್ನು ನಾವು ಗಮನಿಸಬಹುದು. ಮೊದಲನೇದಾಗಿ ಕತ್ತಿಯ ಮೇಲೆ, ಎರಡನೆಯದು ಬೆಂಕಿಯ ಮೇಲೆ, ಮೂರನೆಯದು ಮಹಾಸರ್ಪದ ಬಾಯಿಯಲ್ಲಿ ಹಲ್ಲಿನಲ್ಲಿ. ಅಷ್ಟೆಲ್ಲ ಉಗ್ರವಾದಂತಹ ಸಮಸ್ಯೆಗಳನ್ನು, ಕಷ್ಟವನ್ನು ಎದುರಿಸಿಯೂ ಕೂಡ ಉಗ್ರವಾದ ತಪಸ್ಸನ್ನು ಎದುರಿಸಿ ಒಂದು ತನ್ನ ಒಂದು ಬದುಕನ್ನು ಸಾರ್ಥಕಗೊಳಿಸಿಕೊಂಡಿರ್ತಕ್ಕಂತಹ ಮುನಿಯ ಕುರಿತಾಗಿ ಮೊದಲಿನ 4 ಪದ್ಯದ ಶಾಸನದಲ್ಲಿ ನಾವು ಕಾಣ್ತೀವಿ. ಉಗ್ರವಾದ ತಪಸ್ಸಿನ ಕಾಠಿಣ್ಯವನ್ನು ಇದು ಸಮರ್ಥವಾಗಿ ಪ್ರತಿಪಾದಿಸುತ್ತೆ. ಈ 3 ಉಪಮೇಯಗಳು ಅಂದರೆ ಅಲಂಕಾರಗಳು ಅಂದರೆ ಉದಾಹರಣೆಗಳಂತ ಅರ್ಥ. ಈಗ ಎರಡನೆಯ ಪದ್ಯದ ಒಂದು ಸಾರಾಂಶವನ್ನು ನಾವು ತಿಳಿದುಕೊಳ್ಳೋಣ. ನೋಡಿ ಎರಡನೆಯ ಒಂದು ಪದ್ಯದ ಒಂದು ವಿವರಣೆ.
ನಂದಿಸೇನ ಪ್ರವರ ಮುನಿ ಬದುಕಿನ ನಶ್ವರತೆಯನ್ನು ತಿಳಿಯುವ ಬಗೆಯನ್ನು ಅತ್ಯಂತ ಬಹಳಷ್ಟು ಸುಂದರವಾಗಿ ಅತ್ಯಂತ ಶ್ರೇಷ್ಠವಾದ ಕಾವ್ಯ ಶೈಲಿಯನ್ನು ಉಪಯೋಗಿಸಿ ಇಲ್ಲಿ ಹೇಳಲಾಗಿದೆ ಬಹಳ ಸೊಗಸಾಗಿ ಮೂಡಿ ಬಂದಿದೆ ನೋಡಿ ಸುರ ಚಾಪಂಬೋಲೆ ಸುರ ಚಾಪಂಬೋಲೆ ಚಾಪ ಅಂದ್ರೆ ಕಾಮನ ಬಿಲ್ಲು ಅಂತ ಅರ್ಥ ಹಾಗೆ ಕಾಮನ ಬಿಲ್ಲಿನ ಹಾಗೆ ಮಿಂಚಿನ ಬಳ್ಳಿಯ ಹಾಗೆ ಮಂಜಿನ ಹಾಗೆ ಸುಂದರ ರೂಪ ಅಂಗ ಸೌಂದರ್ಯ ಸಂಪತ್ತು ವೈಭವಗಳು ಬಹುಬೇಗ ನಾಶವಾಗುತ್ತವೆ ಇಲ್ಲವಾಗುತ್ತವೆ ಪರಮಾರ್ಥವನ್ನು ಮೆಚ್ಚಿದ ಮುನಿ ಭೂಮಿಯ ಮೇಲೆ ತಾನಿನ್ನೂ ಇರಬಾರದೆಂದು ದೃಢ ನಿರ್ಧಾರ ಮಾಡುತ್ತಾನೆ ಸನ್ಯಾಸನ ವಿಧಿಯಿಂದ ಮರಣ ಹೊಂದಿ ದೇವಲೋಕ ಸೇರುತ್ತಾನೆ ಇಲ್ಲಿ ಜೀವನದ ಅಶಾಶ್ವತತೆಯನ್ನು ಅಸಾರತೆಯನ್ನು ತಿಳಿಸುವ ಉಪಮೇಯಗಳು ನಮ್ಮ ಮನಸ್ಸನ್ನು ಒಂದು ಕ್ಷಣ ಹಿಡಿದು ನಿಲ್ಲಿಸುತ್ತವೆ ನೋಡಿ ಸುರಚಾಪಂಬೋಲೆ ಕಾಮನ ಬಿಲ್ಲು ಕ್ಷಣಿಕ ಅದು ಆಕಾಶದಲ್ಲಿ ಕಾಮನ ಬಿಲ್ಲು ಮೂಡುತ್ತೆ ಆ ಕಾಮನ ಬಿಲ್ಲು ಮೂಡಿದಾಗ ಅದು ಶಾಶ್ವತವಾಗಿ ಉಳಿಯುವುದಿಲ್ಲ ಕ್ಷಣ ಈಗ ಮೂಡಿದ್ದು ನಾವು ಒಳ್ಳೆ ಮತ್ತೆ ಅದನ್ನು ನೋಡೋದ್ರೊಳಗಡೆಗೆ ಆ ಕಾಮನ ಬಿಲ್ಲು ಏನಾಗಿರುತ್ತೆ ಮಾಯವಾಗಿ ಹೋಗುತ್ತೆ ಅಂದರೆ ಈ ನಮ್ಮ ಬದುಕು ಕಾಮನ ಬಿಲ್ಲಿನಷ್ಟು ಸುಂದರವಾಗಿದೆ ಆದರೆ ಇದು ಶಾಶ್ವತವಲ್ಲ ಕ್ಷಣಿಕವಾದದ್ದು ಅನ್ನುವಂಥ ಉಪಮೆಯನ್ನು ಬಹಳಷ್ಟು ಸೊಗಸಾಗಿ ಕೊಟ್ಟಿದ್ದಾನೆ ಹಾಗೆ ಮಿಂಚಿನ ಬಳ್ಳಿಯ ಹಾಗೆ ಮಿಂಚು ಮೂಡುತ್ತೆ ಆದರೆ ಒಂದು ಕ್ಷಣ ಒಂದು ಸೆಕೆಂಡ್ ಕೂಡ ಅದು ನಿಲ್ಲೋದಿಲ್ಲ ಅದರ ಹಾಗೆ ನಮ್ಮ ಬದುಕು ಕೂಡ ಅಶಾಶ್ವತ ನಶ್ವರವಾಗಿದೆ ಮಂಜಿನ ಹಾಗೆ ಸುಂದರ ರೂಪ ಮತ್ತು ಸೌಂದರ್ಯ ಮಂಜು ಈಗ ಮೋಡ ಕವಿದಿರುತ್ತೆ ಮಂಜು ಬಿದ್ದಿರುತ್ತೆ ಅದು ಎಷ್ಟೊತ್ತಿರುತ್ತೆ ಸ್ವಲ್ಪತ್ತಿರುತ್ತೆ ಅದು ಮತ್ತೆ ಕರಿಗೆ ಹೋಗಿಬಿಡುತ್ತೆ ಹಾಗೆ ನಮ್ಮ ಯೌವನ ಹಾಗೆ ನಮ್ಮ ಸೌಂದರ್ಯ ಅನ್ನುವಂಥ ಒಂದು ಉದಾಹರಣೆ ನೋಡ್ರಿ ಎಷ್ಟು ಸೊಗಸಾದಂತಹ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾನೆ ಕವಿ ಇಲ್ಲಿ ಅಷ್ಟೇ ಅಲ್ಲದೇ ನಮ್ಮಲ್ಲಿರುವ ಸಂಪತ್ತು ಮತ್ತು ವೈಭವಗಳು ಅದು ಆಸ್ತಿ ಹಣ ಸಂಪತ್ತು ಯೌವನ ಸೌಂದರ್ಯ ಏನೇ ದೇಹ ಇವೇನೇ ಇದ್ದರೂ ಕೂಡ ಕ್ಷಣಿಕವಾದದ್ದು ಇವು ಬಹುಬೇಗನೆ ಇಲ್ಲವಾಗುತ್ತವೆ ಯಾಕಂದರೆ ಈಗ ಸುಂದರವಾಗಿದ್ದೀವಿ 10 ವರ್ಷ ಕಳೆದ ಮೇಲೆ ಆ ಸೌಂದರ್ಯದಲ್ಲಿ ಸ್ವಲ್ಪ ಸೌಂದರ್ಯ ಕಡಿಮೆ ಆಗುತ್ತೆ ಹಾಗೆ ನಾವೇನಾದ್ರೂ ಪರಮಶ್ರೇಷ್ಠತೆಯನ್ನು ಹೊಂದಬೇಕಾಗಿದ್ದರೆ ಪರಮಾರ್ಥವನ್ನು ಮೆಚ್ಚಿದ ಮುನಿ ಭೂಮಿಯ ಮೇಲೆ ತಾನಿನ್ನೂ ಇರಬಾರದೆಂದು ದೃಢ ನಿರ್ಧಾರ ಮಾಡುತ್ತಾನೆ ಈ ಕ್ಷಣಿಕವಾದ ಜೀವನ ಕ್ಷಣಿಕವಾದ ಕಾಮನ ಬಿಲ್ಲು ಕ್ಷಣಿಕವಾದ ಮಿಂಚು ಕ್ಷಣಿಕವಾದ ಮಂಜು ಕ್ಷಣಿಕವಾದ ಸೌಂದರ್ಯ ಕ್ಷಣಿಕವಾದ ಸಂಪತ್ತುಗಳನ್ನು ತಿಳಿದುಕೊಂಡಿರ್ತಕ್ಕಂಥ ಜ್ಞಾನಿಯಾದಂತಹ ಮುನಿ ಋಷಿ ನಿರ್ಧಾರ ಮಾಡುತ್ತಾನೆ ಏನಂತ ನಿರ್ಧಾರ ಮಾಡುತ್ತಾನೆ ತಪಸ್ಸನ್ನು ಮಾಡಬೇಕು ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು ಸ್ವೀಕಾರ ಮಾಡಿದಾಗ ಆ ತಪಸ್ಸಿನಲ್ಲಿ ಮುಕ್ತಿಯನ್ನು ಮೋಕ್ಷವನ್ನು ಪಡೆದು ದೇವಲೋಕವನ್ನು ಸೇರುತ್ತಾನೆ ಅದೇ ನಿಜವಾದಂತಹ ಸಾಧನೆ ಅದೇ ನಿಜವಾದಂತಹ ಸುಖ ಅದೇ ನಿಜವಾದಂತಹ ಒಂದು ಅದ್ಭುತವಾದಂತಹ ನೆಮ್ಮದಿ ಅನ್ನುವಂಥದ್ದನ್ನು ಈ ಕವಿಯ ರೀತಿ ಆ ನಂದಿಸೇನ ಮುನಿ ಈ ರೀತಿಯಾಗಿ ಏನು ಮಾಡ್ತಾನೆ ಸಾಧನೆಯನ್ನು ಮಾಡಿದಂತ ತಿಳ್ಕೊಂಡು ಹೇಳಿ ಇಲ್ಲಿ ಜೀವನದ ಅಸಾರತೆಯನ್ನು ತಿಳಿಸುವಂತಹ ಒಂದು ಉದಾಹರಣೆಗಳನ್ನು ಕೊಟ್ಟು ಮನುಷ್ಯನ ಬದುಕಿನ ನಶ್ವರತೆಯನ್ನು ಹೇಳಿದ್ದಾನೆ ಇದು ನಂದಿಸೇನ ಮುನಿಯು ಈ ರೀತಿಯಾಗಿ ಏನು ಮಾಡ್ತಾನೆ ಸ್ವರ್ಗವನ್ನು ಸೇರುತ್ತಾನೆ ಇದು ಜೈನ ಧರ್ಮದ ಒಂದು ಆಧ್ಯಾತ್ಮ ಸಾಧಕರ ಕುರಿತಾಗಿರ್ತಕ್ಕಂಥ ಒಂದು ಶಾಸನವಾಗಿದೆ ಸಾಮಾನ್ಯವಾಗಿ ಶ್ರವಣ ಬೆಳಗೊಳದಲ್ಲಿ ಸಿಗುವಂತಹ ಎಲ್ಲ ಶಾಸನಗಳು ನಿಷಿದ್ಧಿ ಶಾಸನಗಳಂತ ಕರಿತೀವಿ ಧಾರ್ಮಿಕ ಶಾಸನಗಳಂತ ತಿಳ್ಕೊಂಡು ಕರಿತೀವಿ ಜೈನ ಮುನಿಗಳು ತಪಸ್ಸನ್ನು ಮಾಡೋದಕ್ಕೆ ಶ್ರವಣ ಬೆಳಗೊಳಕ್ಕೆ ಬರ್ತಾ ಇದ್ರು ಅಲ್ಲಿ ತಮ್ಮ ಒಂದು ತಪಸ್ಸನ್ನು ಆಚರಿಸಿ ಮುಕ್ತಿಯನ್ನು ಹೊಂದುತ್ತಿದ್ದರು ಅದಕ್ಕಾಗಿಯೇ ಶ್ರವಣ ಬೆಳಗೊಳವನ್ನು ನಾವು ಜೈನರ ಕಾಶಿ ಅಂತ ತಿಳ್ಕೊಂಡು ಕೂಡ ಹೇಳ್ತೀವಿ ಸೊ ಇಲ್ಲಿವರೆಗೆ ಈ ಎರಡು ಪದ್ಯದ ಶ್ರವಣ ಬೆಳಗೊಳ ಶಾಸನದ ಎರಡು ಪದ್ಯಗಳ ಒಂದು ವಿವರಣೆಯನ್ನು ನಾನು ಕೊಟ್ಟಿದ್ದೇನೆ ಪ್ರೀತಿಯ ವೀಕ್ಷಕ ವಿದ್ಯಾರ್ಥಿನಿಯರೇ
ಈ ಇದರ ಬಗ್ಗೆ ನೀವು ಮತ್ತೂ ಆಸಕ್ತಿಯಿಂದ ಕೇಳ್ರಿ, ಇದನ್ನು ಕೇಳಿದರೆ ಅರ್ಥ ಆಗುತ್ತೆ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚು ಹೆಚ್ಚು ವಿಷಯಗಳನ್ನು ಸಂಗ್ರಹಿಸೋದಕ್ಕೂ ತಾವುಗಳು ಪ್ರಯತ್ನ ಮಾಡಬೇಕು ಅಂತ ತಿಳ್ಕೊಂಡು ಹೇಳುತ್ತಾ ಇದುವರೆಗೆ ಈ ಒಂದು ಶಾಸನದ ಕುರಿತಾಗಿರ್ತಕ್ಕಂತಹ ಪಾಠವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ವಿಡಿಯೋ ವೀಕ್ಷಿಸಿದಂತಹ ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶುಭವಾಗಲಿ.